ಮಾನವ ದೇಹದ ಅತಿ ದೊಡ್ಡ ಅಂಗ ಅಂತಂದ್ರ ಲಿವರ್ ಯಕೃತ್ ಸೊ ಇದೇನ್ ಕೆಲಸ ಮಾಡ್ತೈತಿ ನಮ್ ದೇಹದಾಗ ಅಂತಂದ್ರ ಆಹಾರ ಮತ್ತೆ ತ್ಯಾಜ್ಯ ವಸ್ತುಗಳನ್ನ ಸಂಸ್ಕರಿಸುವಂತ ಕೆಲಸ ಮಾಡ್ತಿರಿ ಸೊ ಅಂದಾಗ ಈ ಲಿವರ್ ಹೆಲ್ದಿ ಹೆಲ್ದಿಯಾಗಿ ಇಟ್ಕೋಬೇಕಲ್ರಿ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಸೊ ಇಂಥ ಲಿವರ್ ಗೆ ಸೊ ದೊಡ್ಡ ಅತಿ ದೊಡ್ಡ ಅಂಗ ಹೌದು ಆದ್ರೆ ಇಂಥ ಲಿವರ್ಗೆ ಕೆಲವೊಮ್ಮೆ ಸಮಸ್ಯೆಗಳಂತ ಬರ್ತಾವು ಅಥವಾ ಫ್ಯಾಟಿ ಲಿವರ್ ಲಿವರ್ ಇನ್ಫೆಕ್ಷನ್ ಆಗಿರ್ತೈತಿ ಮತ್ತೆ ಲಿವರ್ದ್ ಕೆಲವು ಸಮಸ್ಯೆಗಳಂತ ಇರ್ತಾವೆ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಲಿವರ್ನ ಹೆಲ್ದಿ ಇಟ್ಕೋಬೇಕಂತಂದ್ರೆ ಈ ವಿಡಿಯೋದಾಗಿರೋ ಆಸನಗಳನ್ನು ನಾವು ದಿನಂಪ್ರತಿ ಪ್ರಾಕ್ಟೀಸ್ ಸೊ ಇದು ಪಾರ್ಟ್ ಒನ್ ವಿಡಿಯೋ ಸೊ ಇದೇ ರೀತಿ ಫ್ಯಾಟಿ ಲೀವರ್ಗಾಗಿ ಮತ್ತೆ ಇನ್ಫೆಕ್ಷನ್ಗಾಗಿ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋ ರೀ ಸೊ ಅದರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿನ್ರಿ ನಾನು ಸೊ ಇಲ್ಲಿ ಕೂತು ಮಾಡೋ ಅಂತ ಆಸನಗಳು ಇವು ಮೊದ್ಲು ಕೂತಿರ್ತೀರಿ ಸೊ ಎರಡು ಕಾಲುಗಳನ್ನು ಚಾಚ್ರಿ ಸೈಡ್ ಹೋಳ್ರಿ ಎರಡು ಕಾಲುಗಳನ್ನ ಚಾಸ್ತಿರಿ ಮತ್ತ ಈ ವಿಡಿಯೋ ಕೊನೆ ತನಕ ನೋಡ್ರಿ ಯಾಕ್ರಿ ಅಂತಂದ್ರ ಸೊ ಫ್ಯಾಟಿ ಲಿವರ್ ಬರಕ್ ಕಾರಣ ಏನು ಮತ್ತ ರೋಗದ ಲಕ್ಷಣ ಏನು ಅನ್ನೋದನ್ನ ವಿಡಿಯೋ ಕೊನೆಗೆ ನಾನು ಹೇಳಿದೆನ್ರಿ ಸೊ ಎರಡು ಕಾಲ್ನ ಚಾಸ್ತಿರಿ ಸೊ ಪಾದ ನಿಮ್ಮ ಕಡೆ ಇಳ್ಕೊರಿ ಸೊ ಎರಡು ಕೈಗಳು ನಿಂಬಾಜು ಇಟ್ಕೊಂಡಿರ್ತೀರಿ ಸೊ ಬೆನ್ನು ಕತ್ತ ನೇರ್ವಾಗಿರ್ಲಿ ಪಶ್ಚಿಮ ಆಸನ ಮೊದ್ಲೇ ಆಸನ ಸೊ ಇಲ್ಲೇನು ಮಾಡ್ತೀರಂತದ ಉಸಿರು ತಗೋತ ಎರಡು ಕೈಗಳ ಮೇಲೆ स्ट्रिंग जगती रही तो उसर बिड़ता मुंदे बागतरी उसर बिड़ता मुंदे बागतरी चल कई ना पाद खिड़कोरी सो मुंदे बागतरी ले सहज वारे उसराटा सहज वारे उसराटा जाने के काउंट वन टू थ्री फोर फाइव मत्ते उसर तो गोता ಎರಡು ಕೈಗಳ ಮೇಲೆ ಮೇಲ್ ಬರ್ತೀರಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಿಡಿಸ್ತೀರಿ ಸೊ ಈ ರೀತಿ ಪಶ್ಚಿಮ ಒತ್ತನಾಸನ ಮಾಡೋದು ಇಲ್ಲ ನೀವು ಹೆಂಗೆ ಬಾಗಿದ್ರಲ್ಲ ಅಷ್ಟ ನಮ್ಗೆ ಬಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಾಗಿರಿ ಈಗ ನೋಡ್ರಿ ಇಲ್ಲಿ ಉಸಿರು ತಗೊಂಡ್ರಿ ಎರಡು ಕೈ ಮೇಲ್ ಮಾಡಿದ್ರಿ ಉಸಿರು ಬಿಡ್ತಾ ಮುಂದೆ ಬಾಗ್ತಿರಿ ಸೊ ನಿಮ್ಗೆ ಇಷ್ಟ ಸಾಧ್ಯ ಆಗತ್ತಂದ್ರ ಇಷ್ಟ ಬಾಗ್ರಿ ಅಥವಾ ಇನ್ನೊಂದು ಸ್ವಲ್ಪ ಮುಂದೆ ಬಾಗ್ತೀನಪ್ಪಾ ಅಂತಂದ್ರೆ ಮುಂದೆ ಬಾಗ್ರಿ ಆಮೇಲೆ ಇಲ್ಲೊಂದ್ ಇನ್ನೊಂದ್ ಏನಂತಂದ್ರೆ ಈ ರೀತಿ ಕೈ ಮಾಡಿರ್ತೀರಿ ಉಸಿರು ತಗೋತಾ ಆಮೇಲೆ ಉಸಿರು ಬಿಡ್ತಾ ಮುಂದೆ ಬರ್ತಿಲ್ಲ ಸೊ ಎರಡು ಬೆರಳನ್ನ ಈ ರೀತಿ ಇಡ್ಕೋರಿ ಕಾಲಿನ ಹೆಬ್ಬೆರಳಿಗೆ ಲಾಕ್ ಮಾಡ್ಕೋರಿ ಸೊ ಕೈ ಜಗ್ರಿ ಆಮೇಲೆ ಈ ರೀತಿ ಮುಂದೆ ಬಾಗಿರಿ ತಲೆ ಕೆಳಗೆ ಹಾಕ್ರಿ ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಮುಂದೆ ಬಾಗಿರಿ ಸಹಜವಾದ ಉಸಿರಾಟ ಇರಲಿ ಸೊ ಐದು ಅಥವಾ ಹತ್ತು ಕೌಂಟ್ ಇರ್ತಾವೆ ಸೊ ಆಮೇಲೆ ಬಾಗಿದ್ಮೇಲೆ ಇಲ್ಲೇನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಿಮ್ಮ ತೊಡೆ ಭಾಗ ಮತ್ತು ಹೊಟ್ಟೆ ಭಾಗ ಪ್ರೆಸ್ ಇಲ್ಲಿ ಸೊ ಅದನ್ನ ಅಬ್ಸರ್ವ್ ಮಾಡ್ತೀರಿ ಸೊ ಈ ಆಸನ ಫ್ಯಾಟಿ ಲಿವರ್ಗೆ ಯಾಕೆ ಆ ಯಾವ ರೀತಿ ಹೆಲ್ಪ್ ಆಕೈತಿ ಅಂತಂದ್ರೆ ಸೊ ಈಗ ಬಾಗಿದ್ವಿ ಹೊಟ್ಟೆ ಮತ್ತ ದೊಡೆ ಭಾಗ ಪ್ರೆಷರ್ ಬಂತು ಹೊಟ್ಟೆ ಮೇಲೆ ಪ್ರೆಷರ್ ಬಂತು ಸೊ ಇಲ್ಲಿ ಏನಾಕೈತೆ ಹೊಟ್ಟೆ ಒಳಗೆ ಇಲ್ಲೋ ಎಲ್ಲ ಅಂಗಗಳಿಗೆ ಮಸಾಜ್ ಆಗ್ತೈತಿ ಮತ್ತ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಏನು ಹೊಟ್ಟೆ ಭಾಗದ ಅಂಗಾಂಗಗಳದವಲ್ಲ ಸೊ ಎಲ್ಲಕ್ಕೂ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗ್ತೈತಿ ಸೊ ಇದರಿಂದ ಲಿವರ್ ಹೆಲ್ದಿ ಆಗಿ ಇರ್ತೈತ್ರಿ ಅಂದ್ರೆ ಲಿವರ್ ಫಂಕ್ಷನ್ ಚಲೋ ಮಾಡ್ತೈತಿ ನೆಕ್ಸ್ಟ್ ಒನ್ ನೌಕಾಸನ ಆಮೇಲೆ ಇದರಿಂದ ಇನ್ನೊಂದು ಏನ್ ಹೆಲ್ಪ್ ಅಂತಂದ್ರೆ ಸೊ ನಾವು ಮುಂದೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಅಂತ ಆಗ್ತೈತಿ ಆಮೇಲೆ ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವ್ ಏನೈತಲ್ಲ ಅದನ್ನ ಪ್ರಮೋಟ್ ಮಾಡ್ತೈತಿ ಸೊ ಪ್ರಮೋಟ್ ಮಾಡೋದ್ರಿಂದ ಸ್ಟ್ರೆಸ್ ಏನೈತಲ್ಲ ರಿಡಕ್ಷನ್ ಆಗ್ತೈತಿ ಸೊ ಸ್ಟ್ರೆಸ್ ರಿಡಕ್ಷನ್ ಆತಂದ್ರೆ ಲಿವರ್ ಕೂಡ ಹೆಲ್ದಿಯಾಗಿ ಆಗಿ ಇರ್ತೈತ್ರಿ ನೆಕ್ಸ್ಟ್ ಒನ್ ನೌಕಾಸನ ಸೊ ಇದನ್ನ ಯಾವ ರೀತಿ ಅಂತಂದ್ರೆ ಸೊ ಇದಕ್ಕೆ ಪ್ರಾಪರ್ ವೇ ಮಾಡೋ ರೀತಿ ಬೇರೆ ಐತಿ ಆದ್ರೆ ನಾನ್ ನಿಮಗಿಲ್ಲೆ ಎಲ್ರು ಅನ್ನೋ ಸಂಬಂಧ ಸೊ ಮಾಡಿಫಿಕೇಶನ್ ಮಾಡೇನ್ರಿ ಇದ ನಾನು ಸೊ ಯಾವ ರೀತಿ ಅಂತಂದ್ರೆ ಎರಡು ಕಾಲನ್ನು ಕಾಲನ್ತಿರ್ತಿರಿ ಸೊ ಎರಡು ಕೈನ ನೀವು ಇಟ್ಕೋಬೇಕು ಸೊ ಈ ರೀತಿ ಅಲ್ರಿ ಸೊ ಈ ರೀತಿ ಇಟ್ಕೋರಿ ಕೈ ಈ ರೀತಿ ಇಟ್ಕೊಂಡಿರ್ತೀರಿ ಸ್ವಲ್ಪ ಹಿಂದೆ ಹಿಂದ ಇಲ್ಲಿ ಚಲೇ ಒಂದೊಂದು ಕಾಲನ್ನ ತಗೋರಿ ಈ ರೀತಿ ಸೊ ಒಂದು ಕಾಲು ಮತ್ತು ಇನ್ನೊಂದು ಕಾಲು ಈ ರೀತಿ ತಗೋತೀರಿ ಸಹಜವಾದ ಉಸಿರಾಟ ಇರ್ತೈತಿ ಇಲ್ಲ ಐದು ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇಲ್ಲಿ ನೋಡ್ರಿ ಈಗ ಹೊಟ್ಟೆ ಮೇಲೆ ಬಾರ ಬರ್ತೈತಿ ಕಾಲ್ ಎತ್ತಿರೋದ್ರಿಂದ ಹೊಟ್ಟೆ ಮೇಲೆ ಬರ ಬೀಳಾಕತ್ತೈತಿ ಅದನ್ನ ಅಬ್ಸರ್ವ್ ಮಾಡ್ರಿ ನಿಧಾನವಾಗಿ ಕಾಲ್ ಕೆಳಗಿಸ್ರಿ ಈ ರೀತಿ ಮುಂದೆ ಬರ್ತೇರಿ ಸೊ ಇದನ್ನ ಎರಡು ಬಾರಿ ಮಾಡ್ರಿ ಆಮೇಲೆ ಮೊದ್ಲೇದೇನು ಪಶ್ಚಿಮ ಉತ್ತ ನಾಸನ ಹೇಳಲ್ಲ ಸೊ ಅದನ್ನ ಮೂರು ಬಾರಿ ಮಾಡ್ರಿ ಸೊ ಇದು ಯಾವ ರೀತಿ ಹೆಲ್ಪ್ ಆಕೈತಿ ಅಂತರ ಸೊ ಈ ರೀತಿ ನೀವು ಕಾಲ್ ಮ್ಯಾಲ್ ಮಾಡೋದ್ರಿಂದ ಸೊ ಇಲ್ಲಿ ಏನ್ ಆಕೇತಿ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತೈತಿ ಲಿವರ್ ವರ್ಕ್ಲೋಡ್ ಕಡಿಮೆ ಆಗ್ತೈತ್ರಿ ಸೊ ನಮ್ಮ ದೇಹದ ಎಲ್ಲಾ ಅಂಗಗಳು ಏನಂತಂದ್ರ ಒಂಥರ ಮಷಿನ್ ಇದಂಗ್ರಿ ಸೊ ಮಷಿನ್ಗ ಜಾಸ್ತಿ ಕೊಲ್ಸ ಕೊಟ್ವಿ ಒಂದ್ಸಲ ಮಷಿನ್ ಬಂದ್ ಆಗ್ತೈತಿ ಸೊ ಅದಕ್ಕ ಏನಂತಂದ್ರ ನಾವು ಡೈಲಿ ಆಸನಗಳನ್ನ ಪ್ರಾಣಾಯಾಮಗಳನ್ನ ಮಾಡ್ಕೊಂತ ಇರ್ಬೇಕ್ರಿ ತರ್ಡ್ ಒನ್ ವಕ್ರಾಸನ ಸ್ಥಿತಿ ಒಳಗ ಒಂದು ಎಕ್ಸಸೈಸ್ ರೀ ಲಿವರ್ ಹೆಲ್ದಿ ಆಗಿರೋಕೆ ಸೊ ಮೊದ್ಲು ಏನು ಮಾಡ್ತೀರಿ ಎರಡು ಕೈಗಳು ನಿಮ್ಮ ಬಾಜುಕಿರ್ತಾವು ಈಗ ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ ಸೊ ಯಾಕೆ ಕಾಲು ಫೋಲ್ಡ್ ಮಾಡಿಲ್ಲ ಅದ ಕೈ ಹಿಂದಿರ್ತೇತಿ ಸೊ ಇನ್ನೊಂದು ಕೈ ನೀ ಮೇಲೆ ಇಟ್ಕೋರಿ ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಮೊದ್ಲ ಆ ಕಡೆ ತಿರುಗಿಸ್ತೀರಿ ಹಿಂದೆ ತಿರುಗಿಸ್ತೀರಿ ನಿಮ್ಮ ಶೋಲ್ಡರ್ ನೋಡ್ತಾ ಇರ್ತೀರಿ ಸೊ ಇಲ್ಲೊಂದು ಟ್ವಿಸ್ಟ್ ಬರ್ತೈತಿ ನಿಮಗೆ ಸೊ ಟ್ವಿಸ್ಟ್ ಹಾಕೈತಿ ನಿಮ್ಗೆ ಸೊ ಇನ್ನೊಂದು ಕಾಲು ಆ್ಯಕ್ಟಿವ್ ಇರಲಿ ಸೊ ಈ ರೀತಿ ಬೀಳೋದು ಬೇಡ್ರಿ ಆಕ್ಟಿವ್ ಇರ್ಲಿ ಸೊ ಇಲ್ಲಿ ಏನ್ ಮಾಡ್ತೀರಂದ್ರ ಉಸಿರು ತಗೋತೀರಿ ಉಸಿರು ಬಿಡ್ತಾ ಈ ಕಾಲನ್ ಕೆಳಗೆ ಉಸಿರು ತಗೋತ ಕಾಲ್ ಮೇಲೆ ಬರ್ತೈತಿ ಉಸಿರು ಬಿಡ್ತಾ ಬಾರಿ ಮಾಡ್ರಿ ಯಾಕಂದ್ರೆ ಸರಳವಾಗಿ ಐತಿ ಇದು ಇಪ್ಪತ್ತು ಬಾರಿ ಮಾಡ್ತೀರಿ ಆಮೇಲೆ ಬಲಗಾಲಿಗೆ ಮಾಡ್ಬೇಕು ಎಡಗಾಲಿಗೆ ಕೂಡ ಮಾಡ್ಬೇಕ್ರಿ ನಂತರ ಇಲ್ಲಿ ನೋಡ್ರಿ ಸೊ ಹೆಂಗ್ ಮಾಡ್ತೀರಿ ಸೊ ಹೊಟ್ಟೆಗೆ ಪುಷ್ ಆಕೈತಿಲ್ಲೇ ಸೊ ಪ್ರೆಶರ್ ಬೀಳ್ತೈತಿ ಹೊಟ್ಟೆಗೆ ಮತ್ತೆ ಕೆಳಗೆ ಪ್ರೆಶರ್ ಬೀಳ್ತೈತಿ ಕೆಳಗೆ ಸೊ ಆಮೇಲೆ ಅಕಸ್ಮಾತ್ ಈ ರೀತಿ ಇಟ್ಕೊಂಡ್ ರೀ ಇದು ಎಕ್ಸರ್ಸೈಜ್ ಸೊ ಇಲ್ಲ ನಮಗೆಲ್ಲ ನೆಕ್ ಪೇನ್ ಐತಿ ಅಥವಾ ಶೋಲ್ಡರ್ ಪೇನ್ ಐತಿ ಈ ರೀತಿ ಆಗಂಗಿಲ್ಲಪ್ಪ ನಮಗೆ ಹಿಂದೆ ನೋಡ್ಕೊಳ್ತ ಮಾಡ್ಲಿಕ್ಕೆ ಅಂತಂದ್ರೆ ಸೊ ರೀತಿ ಇಟ್ಕೋರಿ ಸೊ ಸೀದಾ ನೋಡ್ರಿ ಈ ರೀತಿ ಮಾಡ್ರಿ ಸೊ ಇದನ್ನ ಕೂಡ ಎರಡು ಬಾರಿ ಮಾಡ್ರಿ ಬಲಗಾಲು ಮತ್ತೆ ಎಡಗಾಲು ನೆಕ್ಸ್ಟ್ ಒನ್ ಅಂಡ್ ಲಾಸ್ಟ್ ಒನ್ ಆಸನ ಅರ್ಧ ಮತ್ಸೇಂದ್ರ ಆಸನ ಸೊ ಇಲ್ಲಿ ಕೂಡ ಎರಡು ಕಾಲನ್ ಚಾಚಿರ್ತೀರಿ ಸೊ ಮೊದಲು ಬಲಗಾಲ ಏನೈತಲ್ಲ ಇದನ್ನ ನಿಮ್ಮ ಎಡಗಾಲಿನ ಕ್ರಾಸ್ ಲೆಗ್ ಮೇಲೆ ಹಾಕ್ತಿರಿ ಸೊ ಇಲ್ಲಿ ಏನ್ ನೀ ಐತಲ್ಲ ನೀ ಬಾಜುಕ ಪಾದ ಡ್ರಾಪ್ ಆಗಿರ್ತೈತಿ ಸೊ ನೆಕ್ಸ್ಟ್ ಈ ಕಾಲನ್ ಐತೆ ಐತಲ್ಲ ಸೊ ಇಲ್ಲಿ ಫೋಲ್ಡ್ ಮಾಡ್ಕೋತೀರಿ ಈ ರೀತಿ ಈ ಕಾಲನ್ನ ಫೋಲ್ಡ್ ಮಾಡ್ಕೋತೀರಿ ನೆಕ್ಸ್ಟ್ ಈ ಕಾಲೇನು ಫೋಲ್ಡ್ ಮಾಡಿರಲ್ಲ ಸೊ ಅದರ ಅಪೋಸಿಟ್ ಕೈ ಇಲ್ಲಿರ್ತೇತಿ ಈ ರೀತಿ ಇಟ್ಕೊರಿ ಈ ರೀತಿ ಇಟ್ಕೋಬೋದು ನೀವು ಕೈ ಅಥವಾ ಈ ರೀತಿ ಇಲ್ಲಿ ಸೊ ನಿಮ್ಗೆ ಹೆಂಗ್ ಸಾಧ್ಯ ಆಕೈತಿ ಹಂಗೆ ಮಾಡಿ ಆಮೇಲೆ ಈ ಕೈ ಏನೈತಲ್ಲ ನಿಮ್ಮ ಬೆನ್ ಹಿಂದ ಅಥವಾ ಹಿಪ್ ಹಿಂದಿರ್ತೇತಿರಿ ಸೊ ಇಲ್ಲೇ ಪ್ರಿಸ್ ಮಾಡಿರ್ತೀರಿ ನಿಮ್ಮ ಶೋಲ್ಡರ್ ನೋಡ್ತಾ ಇರಿ ಸಹಜವಾದ ಉಸಿರಾಟದೊಂದಿಗೆ ಐದು ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಅಥವಾ ಕೈ ಕೂಡ ಇಲ್ಲಿಟ್ಕೊಂಡು ಹಿಂಗೊಳ್ಳಿ ಕೌಂಟ್ ಮಾಡ್ತೀರಿ ಐದು ಅಥವಾ ಹತ್ತು ಕೌಂಟ್ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಕೌಂಟ್ ಮಾಡ್ರಿ ನೆಕ್ಸ್ಟ್ ವಾಪಸ್ ಬರೋ ಮುಂದೆ ಸೊ ಈ ರೀತಿ ಇರ್ತೀರಿ ಸೊ ವಾಪಸ್ ಬರೋ ಮುಂದೆ ಮೊದಲು ಕತ್ತನಕ್ಕೆ ತಿರುಗಿಸ್ರಿ ಸೀದಾ ಆಮೇಲೆ ಕೈಯನ್ನ ಬಿಡಿಸ್ಕೊತೀರಿ ಸೊ ನೆಕ್ಸ್ಟ್ ಈ ರೀತಿ ಇರ್ತಿರಲ್ಲ ಸೊ ಈ ಕಾಲನ್ನ ಏನ್ ಮಾಡ್ಬೇಕು ಮೊದ್ಲು ಬಿಡಿಸ್ಕೋದ್ರಿ ಕೆಳಗಿನ ಕಾಲ ಏನೈತಲ್ಲ ಅದನ್ನ ಮೊದ್ಲ ಬಿಡ್ಸ್ಕೊರಿ ಆಮೇಲೆ ಏನ್ ಫೋಲ್ಡ್ ಮಾಡ್ತಿರಲ್ಲ ಆ ಕಾಲನ್ನ ಬಿಡ್ಸ್ಕೊಂಡು ಚಾಚ್ತೀವಿ ಸೊ ಅದೇ ರೀತಿ ಈ ಕಾಲ್ ಕೂಡ ಮಾಡ್ಬೇಕ್ರಿ ಸೊ ಎರಡು ಕಡೆನು ಮಾಡ್ಬೇಕು ಸೊ ಇದನ್ನ ಮೂರ್ ಬಾರಿ ಮಾಡ್ರಿ ಅಕಸ್ಮಾತ್ ನಾವು ಹಿಂಗೆ ಇಟ್ಕೊಂಡ್ ಮಾಡಿದ್ವಿ ಈಗ ಅರ್ಧಮಸ್ಸೆ ಅಂದ್ರೆ ಇಲ್ಲ ನಮ್ಗೆ ಕಾಲ್ ಫೋಲ್ಡ್ ಮಾಡಕ್ ಆಗ್ತಾ ಇಲ್ಪ ಅಂತಂದ್ರ ಸೊ ಇದೇ ರೀತಿ ಇಟ್ಕೊಂಡ್ ಕೂಡ ನೀವು ಮಾಡ್ಬೋದು ಸೊ ಕಾಲ ಚಾಚಿರ್ರಿ ಸೊ ಕೈ ಹಿಂದಿರ್ತೈತಿ ಸೊ ಈ ಕೈ ಇಲ್ಲೇ ಈ ರೀತಿ ಇಟ್ಟಿರಿ ಅಥವಾ ಈ ರೀತಿ ಪ್ರೆಸ್ ಎಲ್ಬೋದಿಂದ ಪ್ರೆಸ್ ಮಾಡಿ ಈ ರೀತಿ ಕೂಡ ಇಟ್ಕೋರಿ ಆಮೇಲೆ ಈ ಕಾಲನ್ನ ಮುಂದ ಸ್ಟ್ರೆಚ್ ಮಾಡ್ರಿ ಈ ರೀತಿ ಕೂಡ ಮಾಡ್ಬೋದ್ರಿ ನೀವು ಅದು ಸಹಜವಾದ ಉಸಿರಾಟ ಇರಲಿ ಕೊನೆ ಸ್ಥಿತಿಗೆ ಹೋದಾಗ ಸೊ ಅಲ್ಲೇ ಕೌಂಟ್ ಮಾಡ್ತೀರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೌಂಟ್ ಮಾಡ್ತೀರಿ ಸೊ ಎಲ್ಲ ಆಸನಗಳಾದ್ಮೇಲೆ ಶವಾಸನ ಸ್ಥಿತಿಗೆ ಹೋಗ್ರಿ ಒಂದು ಐದು ನಿಮಿಷ ಅಲ್ಲಿ ರಿಲ್ಯಾಕ್ಸ್ ಆಗಿ ವಾಪಸ್ ಬದ್ವಿ ಫ್ಯಾಟಿ ಲಿವರ್ಗೆ ಏನ್ ಕಾರಣ ಅಥವಾ ರೋಗದ ಲಕ್ಷಣಗಳು ಏನು ಅಂತಂದ್ರ ಸೊ ಮೊದಲ ಕಾರಣ ಏನಂತಂದ್ರ ಆಲ್ಕೋಹಾಲ್ ಜಾಸ್ತಿ ಕನ್ಸೂಮ್ ಮಾಡಿದ್ರ ಅಥವಾ ಎಣ್ಣೆ ಪದಾರ್ಥನ ಜಾಸ್ತಿ ಮಾಡೋ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಫ್ಯಾಟಿ ಲಿವರ್ ಬರ್ತೈತಿ ಇನ್ನು ಕಡಿಮೆ ಏನಂತಂದ್ರ ಸೊ ಇವೆರಡೂ ನಾನು ಮಾಡಂಗಿಲ್ಲ ಆಲ್ಕೋಹಾಲ್ ಜಾಸ್ತಿ ಕನ್ಸೂಮ್ ಇಲ್ಲ ಎಣ್ಣೆ ಪದಾರ್ಥ ಇಲ್ಲ ಆದ್ರೂ ನನ್ನ ರಿಪೋರ್ಟ್ ಒಳಗ ಫ್ಯಾಟಿ ಲಿವರ್ ಬಂದೈತಿ ಅಂತಂದ್ರ ಅನುವಂಶಿಕವಾಗಿ ಕೂಡ ಫ್ಯಾಟಿ ಲಿವರ್ ಬರ್ತೇತ್ರಿ ಆಮೇಲೆ ಕೆಲವೊಮ್ಮೆ ಸ್ಥೂಲಕಾಯಕ ಆಮೇಲೆ ಟೈಪ್ ಟು ಡಯಾಬಿಟಿಸ್ಗೆ ಮತ್ತು ಮೆಟಾಬಾಲಿಸಮ್ ಸಿಂಡ್ರೋಮಿಗೆ ಕೂಡ ಫ್ಯಾಟಿ ಲಿವರ್ ಬರ್ತೈತ್ರಿ ರೋಗದ ಲಕ್ಷಣಗಳು ಏನು ಅಂತಂದ್ರೆ ಆಯಾಸ ಆಗ್ತಿರ್ತೈತಿ ಹಗ್ಲೆಲ್ಲ ಆಯಾಸ ಆಗ್ತೈತಿ ಈಗ ನಾವು ರೆಸ್ಟ್ ಮಾಡಿದರೂ ಕೂಡ ನಮಗೆ ಆಯಾಸ ಆಗ್ತಿರ್ತೈತಿ ಹಗ್ಲೆಲ್ಲ ಆಮೇಲೆ ಹೊಟ್ಟೆಯೊಳಗೆ ಡಿಸ್ಕಂಫರ್ಟ್ ಇರ್ತೈತಿ ಸೊ ಒಂಥರ ಏನೋ ಹೊಟ್ಟೆಯೊಳಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತೈತಿ ಸೊ ಅದು ಕೂಡ ರೋಗದ ಲಕ್ಷಣ ಆಮೇಲೆ ಕೆಲವೊಮ್ಮೆ ನಾವು ಯೂರಿನ್ ಪಾಸ್ ಮಾಡ್ತೇವಲ್ಲ ಸೊ ಡೈಲಿ ಪಾಸ್ ಮಾಡೋದಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಡಾರ್ಕ್ ಇರ್ತೇತಿ ರೀ ಯೂರಿನ್ ಡಾರ್ಕ್ ಇರ್ತೈತಿ ಆಮೇಲೆ ನಮ್ ಲಿವರ್ ಎಲ್ಲ ಐತ್ರಿ ಅಂತಂದ್ರ ನಮ್ಮ ಹೊಟ್ಟೆಯ ಮೇಲೆ ಬಲಭಾಗಕ್ಕೆ ಐತ್ರಿ ಇದು ಸೊ ಇಲ್ಲಿ ಏನಾಗ್ತೇತಿ ಅಂತಂದ್ರ ಕೆಲವೊಮ್ಮೆ ಪೇನ್ ಬರ್ಬೋದು ಹೊಟ್ಟೆಯ ಬಲಭಾಗಕ್ಕೆ ಏನೈತಲ್ಲ ಪೇನ್ ಬರ್ಬೋದು ಸ್ವಲ್ಪ ಮೇಲೆ ಪೇನ್ ಬರ್ಬೋದು ಹೊಟ್ಟೆಗೆ ಆಮೇಲೆ ಇಲ್ಲಿ ಕೆಲವೊಮ್ಮೆ ಸ್ವೆಲ್ಲಿಂಗ್ ಕೂಡ ಇಲ್ಲೇ ಆಗಿರ್ಬೋದ್ರಿ ಸೊ ಅದು ಕೂಡ ರೋಗದ ಲಕ್ಷಣ ಆಮೇಲೆ ಹೊಟ್ಟೆ ಒಳಗೆ ದುರ್ಬಲ ಭಾವನೆ ಅಂತ ಅನಿಸಿರ್ತೈತಿ ಸೊ ಇವೆಲ್ಲ ಕೂಡ ರೋಗದ ಲಕ್ಷಣ ಸೊ ಇದ್ರಾಗ ನಿಮ್ಗೆ ಯಾವುದಾದ್ರು ಒಂದೈತಿ ಅಥವಾ ನಿಮ್ಗೆ ಈಗಾಗಲೇ ಒಳಗೆ ಫ್ಯಾಟಿ ಲಿವರ್ ಬಂದೈತಪ್ಪ ಅಂತಂದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ರಿ ಮತ್ತೆ ಏನು ಟ್ರೀಟ್ಮೆಂಟ್ ಕೊಡತ್ತಲ್ಲ ಸೊ ಆ ಟ್ರೀಟ್ಮೆಂಟ್ ಜೊತೆಗೆ ಜೊತೆಗೇನೆ ನೀವು ಈ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದೆ ಅಂತಂದ್ರೆ ಖಂಡಿತವಾಗಿ ನೀವು ಎಲ್ಲ ಸಮಸ್ಯೆಗಳಿಂದ ಗುಣಮುಖರಾಗಿ ನಿಮ್ಮ ಲಿವರನ್ನು ಹೆಲ್ದಿಯಾಗಿ ಇಟ್ಕೊಬೋದ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಯೋಗ ಸಾಧನೆಗೆ ಜಯವಾಗಲಿ